ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರಿ? ನಾ ಐ ಹೋಪ್ ಸೊ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಗುಡ್ ಮಾರ್ನಿಂಗ್. ಸೊ ಕಿಚನ್ ಒಳಗೆ ಅದೀನಿ. ಮುಂಜಾನೆ ಕಿಚನ್ ಕೆಲಸ ನಡತಿ, ಕಟ್ಟಿ ಎಲ್ಲ ಫುಲ್ ತುಂಬತಿ, ನೀವು ನೋಡ್ಬೋದು. ಇವತ್ತು ಸಿಂಪಲ್ ಅಡುಗೆ ಮಾಡೋ ಪ್ಲ್ಯಾನ್ ಐತಿ, ಏನು ಜಾಸ್ತಿ ಏನು ಜಂಜಾಟಿಲ್ಲ. ಬ್ಯಾಳಿ ಇಟ್ಟೀನಿ ಸಾರು ಮಾಡೋಕ್ಕೆ. ಬ್ಯಾಳಿ ಸಾರು ಭಾಳ ದಿನ ಆಯಿತು ಮಾಡಿಲ್ಲ, ಸೊ ಹಿಂಗಾಗಿ ಬ್ಯಾಳಿ ಸಾರು ಮಾಡಬೇಕು ಅಂತ. ಸಿಂಪಲ್ ಬೆಂಡಿಕಾಯಿ ಪಲ್ಲೆ ಮತ್ತು ಉಪ್ಪಿಟ್ಟು ನಾಷ್ಟಕ್ಕೆ. ಆಲ್ರೆಡಿ ಹಿಟ್ಟನ್ನು ನಾದಿಟ್ಟೈತಿ. ಸೊ ಹಿಂಗೆ ಪಟಪಟ ಅಡುಗೆ ಮಾಡಬೇಕು, ಟಿಫಿನ್ ರೆಡಿ ಮಾಡಬೇಕು. ಆಮೇಲೆ ನಿಮಗೆ ಸಿಗ್ತೀನಿ. ಈಗ ನೀವೇನು ನೋಡಾಕತ್ತೀರಲ್ಲ, ಅದು ಗಣಪತಿ ಗುಡಿದ ಅಭಿಷೇಕ್ ಪ್ರಸಾದ್ ಐತಿ. ಇಲ್ಲೇ ಮನೆ ಹಂತೆಕನ ಗಣಪತಿ ಗುಡಿ ಐತಿ. ಗಣೇಶ ಚತುರ್ಥಿ ಇರೋದ್ರಿಂದ ನಾವು ಅಭಿಷೇಕ್ ಮಾಡಿಸಿದ್ವಿ. ಸೊ ಜಸ್ಟ್ ನಾವು ಹೋಗಿ ಗುಡಿಗೆ ಬಂದ ಇಲ್ಲಿ ಪ್ರಸಾದ ಇಟ್ಟೀವಿ. ಈಗ ಆಫೀಸ್ಗೆ ಹೋಗಬೇಕು ಅಂತ ರೆಡಿ ಆಗಕತ್ತೀನಿ. ಫೇಸ್ ವಾಶ್, ಟೋನರ್, ಮಾಯಿಶ್ಚರೈಸರ್ ಎಲ್ಲ ಆದಮೇಲೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದರೆ ಸನ್ಸ್ಕ್ರೀನ್. ಈಗ ನಾನು ಇಲ್ಲಿ ವಾವ್ ಸ್ಕಿನ್ ಸೈನ್ಸ್ದವ್ರದ್ದು ಯು ವಿ ಸನ್ಸ್ಕ್ರೀನ್ ಸ್ಪ್ರೇ ಯೂಸ್ ಮಾಡಕತ್ತೀನಿ. ಇದ್ರೊಳಗೆ 50 SPF ಬರ್ತೈತಿ. ಇದು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮತ್ತು ನರಿಷ್ ಮಾಡ್ತೈತಿ. ಹಾರ್ಮ್ಫುಲ್ ಸನ್ ರೈಸ್ UVA ಮತ್ತು UVB ಅದರಿಂದ ನಮ್ಮ ಸ್ಕಿನ್ನನ್ನು ಯಾವಾಗಲೂ ಪ್ರೊಟೆಕ್ಟ್ ಮಾಡ್ತೈತಿ. ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದರೆ ಇದು ಕ್ಯಾರಿ ಮಾಡೋಕ್ಕೆ ಮತ್ತು ಯೂಸ್ ಮಾಡೋಕ್ಕೆ ಭಾಳ ಅಂದರೆ ಭಾಳ ಈಸಿ ಐತಿ. ಸಿಂಪ್ಲಿ ಸ್ಪ್ರೇ ಮಾಡಿದ್ರೆ ಆಯಿತು. ಇದರಿಂದ ನಮ್ಮ ಸ್ಕಿನ್ಗೆ ಇನ್ಸ್ಟಂಟ್ ಸನ್ ಪ್ರೊಟೆಕ್ಷನ್ ಸಿಗ್ತೈತಿ. ಎಲ್ಲ ಸ್ಕಿನ್ ಟೈಪ್ದವ್ರೂ ಈ ಸನ್ಸ್ಕ್ರೀನನ್ನು ಯೂಸ್ ಮಾಡ್ಬೋದು. ಈ UV ವಾಟರ್ ಒಳಗೆ ರಾಸ್ಬೆರಿ, ಕ್ಯಾರೆಟ್ ಸೀಡ್ ಎಕ್ಸ್ಟ್ರಾಕ್ಟ್, ಅವೊಕಡೋ ಆಯಿಲ್ ಮತ್ತು ಆಲ್ಮಂಡ್ ಆಯಿಲ್ ಐತಿ. ರಾಸ್ಬೆರಿ ಎಕ್ಸ್ಟ್ರಾಕ್ಟ್ ಒಳಗೆ ವಿಟಾಮಿನ್ ಸಿ ಇರ್ತೈತಿ, ಅದರಿಂದ ನಮಗೆ ಭಾಳಷ್ಟು ಬೆನಿಫಿಟ್ ಸಿಗ್ತಾವೆ. ಪ್ರಾಡಕ್ಟ್ ಬಗ್ಗೆ ಹೇಳಬೇಕಾದ್ರೆ ಇಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್ ಐತಿ. ನೋ ಪ್ಯಾರಬಿನ್ಸ್, ನೋ ಸಿಲಿಕಾನ್ಸ್, ನೋ ಆಕ್ಸೈಡ್ ಕಲರ್ಸ್, ನೋ ಮಿನರಲ್ ಆಯಿಲ್. ಡರ್ಮ್ಯಾಟಾಲಜಿಕಲಿ ಟೆಸ್ಟೆಡ್ ಐತಿ. ಕ್ರುಯಾಲ್ಟಿ ಫ್ರೀ ಐತಿ. ಇದು ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದರೆ ಇಂಡಿಯನ್ ಪ್ರಾಡಕ್ಟ್ ಐತಿ. ಮತ್ತು ಇವ್ರದ್ದೇನು ಸಿಸ್ಟಮ್ ಐತಿ, ಅದು ವುಮನ್ ಮೇಡ್ ವುಮನ್ ಪವರ್ಡ್ ಸಿಸ್ಟಮ್ ಐತಿ. ಯೂಸ್ ಮಾಡೋದಂತರೂ ಭಾಳ ಈಸಿ ಐತಿ. ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಎಷ್ಟು ಆಗ್ತದಷ್ಟು ನೀವು ಈ ಸನ್ಸ್ಕ್ರೀನನ್ನು ಶೇಕ್ ಮಾಡಬೇಕು. ಯಾಕಂದರೆ ಇದ್ರೊಳಗೆ ಏನು ಇನ್ಗ್ರೀಡಿಯೆಂಟ್ಸ್ ಇರ್ತಾವಲ್ಲ, ಅದು ಎಲ್ಲಾನು ಒಂದ್ರೊಳಗೆ ಒಂದು ಚಂದಂಗೆ ಮಿಕ್ಸ್ ಆಗ್ತೈತಿ. ಆಮೇಲೆ ಸಿಂಪ್ಲಿ ನಮ್ಮೇನು ಎಕ್ಸ್ಪೋಸ್ಡ್ ಏರಿಯಾ ಬರ್ತೈತಿ, ನೆಕ್ ಆಗಿರ್ಬೋದು, ಫೇಸ್ ಆಗಿರ್ಬೋದು, ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಅಲ್ಲಿ ಸ್ಪ್ರೇ ಮಾಡೋದು. ಆಮೇಲೆ ಜಸ್ಟ್ ಸಿಂಪ್ಲಿ ಅದನ್ನು ಅಪ್ಲೈ ಮಾಡಿದರೆ ಆಯಿತು. ಇದು ಒಂದು ಸ್ವಲ್ಪನೂ ಆಯಿಲಿ ಇಲ್ಲ, ಸ್ಟಿಕ್ಕಿ ಇಲ್ಲ, ಪ್ಯಾಚಿ ಆಗಂಗಿಲ್ಲ, ಕ್ವಿಕ್ಲಿ ಡ್ರೈ ಆಗ್ತೈತಿ. ನೀವು ಮೇಕಪ್ ಆದ್ಮೇಲೂ ಇದನ್ನು ಸ್ಪ್ರೇ ಮಾಡ್ಕೋಬಹುದು. ಹೊರಗೆ ಹೋಗೋರು ಇದ್ರಂದ್ರೆ ನೀವು 20 ಮಿನಿಟ್ಸ್ ಬಿಫೋರ್ ಅಪ್ಲೈ ಮಾಡಿದ್ರೆ ಸ್ಕಿನ್ ಒಳಗದು ಚಂದಂಗೆ ಅಬ್ಸಾರ್ಬ್ ಆಗ್ತೈತಿ. ಮನ್ಯಾಗಿದ್ರೂ ಸನ್ಸ್ಕ್ರೀನನ್ನು ಅಪ್ಲೈ ಮಾಡೋದು ಮರಿಬೇಡ್ರಿ. ನಿಮಗೇನಾದರೂ ಈ ಸನ್ಸ್ಕ್ರೀನ್ ಚೆಕ್ ಮಾಡೋದಿತ್ತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡಿರಿ. ಮುಂಜಾನೆ ಅಡುಗೆ ಅದು ಮಾಡೋಣ, ನಾನು ಆಫೀಸ್ಗೆ ಹೋಗಿದ್ನಿ. ಸೊ ಆಫೀಸ್ ಒಳಗೆ ಒಂದು ಸ್ವಲ್ಪ ಏನ ಸಣ್ಣ ಪುಟ್ಟ ಎಲ್ಲ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದಿನಿ. ಊಟನೂ ಆಯಿತು, ವಿನಯವ್ರೂ ಊಟ ಮಾಡಿ ಹೋದರು. ಸೊ ಈಗ ನಿಮಗೆ ಸಿಗಾಕತ್ತೀನಿ ವ್ಲಾಗ್ ಒಳಗೆ ಮಾತಾಡಬೇಕು ಅಂತ. ಹಿಂದೆ ನೋಡ್ಬೋದು ಯಾವ ರೀತಿ ಮೆಸ್ಸಿ ಆಗೈತಿ. ಇಲ್ಲಿ ಹಂಗೆ ಒಂದು ಡಬ್ಬಿ ಇಟ್ಟಿನಿ, ಅಲ್ಲಿ ಒಂದು ಸ್ವಲ್ಪ ಸಾನೂನು ಏನೇನೋ ಆಟೋನ್ಕಿ ಸಾಮಾನು ಅನ್ಸಾಗತ್ತವು. ಆಮೇಲೆ ಇಲ್ಲಿನೂ ನೀವು ಭಾಳ ಜನ ಹೇಳಿದ್ರಿ ಪ್ರಾಡಕ್ಟ್ಸ್ ಇಡಬೇಡ್ರಿ ಕಟ್ಟಿ ಒಳಗೆ ಅಂತ. ಸೊ ನಾನು ಅವಾಗಿಂದ ಫಾಲೋ ಮಾಡಕತ್ತೀನಿ. ಇಲ್ಲಿ ವಿಂಡೋ ಒಳಗೆ ನಾನು ಯಾವುದು ಪ್ರಾಡಕ್ಟ್ಸ್ ಇಡಂಗಿಲ್ಲ. ಬಟ್ ಸ್ಟಿಲ್ ಯಾವಾಗಾರ ಗಡ್ಬಡಿ ಇದ್ದಾಗ ಏನಾಗ್ತೈತಿ ಅಂದ್ರೆ ಮುಂದೆ ಕಟ್ಟಿ ಅಥವಾ ಈ ರೀತಿ ಏನಾದರೂ ಮನ್ಯಾಗ ಸೆಕ್ಷನ್ ಇದ್ರೆ ನಿಮಗೆ ಗೊತ್ತಿರ್ಬೋದು, ಗಡ್ಬಡಿ ಇದ್ದಾಗ ನಾವು ಎಷ್ಟು ಬೇಡ ಅದ್ರ ಪ್ಲೇಸ್ ಎಲ್ಲೈತಿ ಅಲ್ಲೇನ ಇಡೋನು ಅಂದ್ರೂ ನಾವು ಈ ರೀತಿ ಇಟ್ಕೊಂಡು ಹೋಗ್ಬಿಡ್ತೀವಿ. ಸೊ ಹಿಂಗಾಗಿ ಅಲ್ಲಿನೂ ಆಗೈತಿ. ಪ್ಲಸ್ ವಿಂಡೋ ಯಾವಾಗಲೂ ಕ್ಲೋಸ್ ಇರ್ತೈತಿ, ಬಟ್ ಆದ್ರೂ ಸಣ್ಣಂಗೆ ಸೂಸಾಗಿ ಡಸ್ಟ್ ಒಳಗೆ ಬರ್ತಿರ್ತೈತಿ. ಹಿಂಗಾಗಿ ನಾನು ಇವತ್ತು ಸ್ವಲ್ಪ ಏನೇನಿದು ಎಲ್ಲ ಮೆಸ್ ಆಗೈತಿ, ಆ ಕಡೆ ಏನೇನು ಕಟ್ಟಿ ಮೇಲೆ ಏನು ಸಾಮಾನು ಉಳ್ತಾವೆ ಅದನ್ನೆಲ್ಲಾನು ಕ್ಲೀನ್ ಮಾಡಬೇಕು ಅಂತ ವಿಚಾರ ಮಾಡಕತ್ತೀನಿ. ಸಾನು ಮಕ್ಕೊಂಡು ಬಾಳುತ್ತಾಯಿತು, ಮೇ ಬಿ ಈಗ ಹೇಳ್ಬೋದು 5:45 ಆಗೈತಿ. ಸೊ ಅಕ್ಕಿ ಹೇಳುತ್ತನ ನಾನು ಕ್ಲೀನಿಂಗ್ ಮಾಡ್ಕೋಬೇಕು ಅನ್ನಕತ್ತೀನಿ. ಕ್ಲೀನಿಂಗ್ ಅನ್ನೋದು ಡೈಲಿ ಇರೋದನ್ನ ಕೆಲಸ. ಎಷ್ಟು ನಾವು ಕ್ಲೀನ್ ಮಾಡಿದ್ರು ಮನೆ ಫುಲ್ ಕ್ಲೀನ್ ಆಯಿತು ಅಂತ ಹೇಳೋಕ್ಕಾಗಂಗಿಲ್ಲ. ಸೊ ನಡುನು ನಾನು ವ್ಲಾಗ್ ಒಳಗೆ ಹೇಳಿದ್ನಿ, ದಿನ ಒಂದೊಂದು ಟಾರ್ಗೆಟ್ ಮಾಡಿಕೊಂಡು 5-5 ನಿಮಿಷ 10-10 ನಿಮಿಷ ಒಂದೊಂದು ಏರಿಯಾಸ್ ನಾವು ಕ್ಲೀನ್ ಮಾಡ್ಕೋತಿದ್ವಿ ಅಂದರೆ ನಮಗೂ ಹೆವಿ ಆಗಂಗಿಲ್ಲ, ಪ್ಲಸ್ ಕ್ಲೀನಿಂಗ್ನು ನಮ್ದೆಲ್ಲಾನು ಕಂಟಿನ್ಯೂಸ್ ಆಗಿ ಉಳಿತೈತಿ ಅಂತ. ಸೊ ನಾನು ಆ್ಯಕ್ಚುಲಿ ಏನಾಗಿತ್ತು, ನಡು ನನಗೆ ಲೇಡೀಸ್ ಕ್ಲಬ್ ಚಾನಲ್ದು ಆನ್ಲೈನ್ ಆರಿ ಕ್ಲಾಸಸ್ ನಾನು ತೊಗೊಳ್ತೀನಿ, ಅದರದ್ದು ಭಾಳ ಅಂದ್ರೆ ಭಾಳ ಒಂದು ಸ್ವಲ್ಪ ಹೆವಿ ವರ್ಕ್ ಆಗಿತ್ತು. ಹಿಂಗಾಗಿ ನಂದು
ಇನ್ ಬಿಟ್ವೀನ್ 3-4 ಡೇಸ್ ನಾನು ಏನೂ ಕ್ಲೀನಿಂಗ್ ಮಾಡಿಲ್ಲ. ಸೊ ಹಿಂಗಾಗಿ ಫುಲ್ ಎಲ್ಲ ಮೆಸ್ ಮೆಸ್ ಕಾಣಾಗತೈತಿ. ಸೊ ಇನ್ನು ದಿನ ಒಂದೊಂದು ಟಾರ್ಗೆಟ್ ಮಾಡಿಕೊಂಡು ಒಂದೊಂದು ಏರಿಯಾ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋ ಅಂತ ಪ್ಲ್ಯಾನ್ ಮಾಡತ್ತೀನಿ. ಸೊ ಫಸ್ಟ್ ಇಲ್ಲೇ ಮುಂದೆ ಕಣ್ಣಿಗೇನು ಕಾಣಿಸಕತ್ತೈತಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಆಮೇಲೆ ಬೇರೆ ಕ್ಲೀನಿಂಗ್. ಸೊ ಈಗ ಪಟಾಪಟ ಒಂದು ಸ್ವಲ್ಪ ಸಾನು ಹೇಳೋ ತನಕ ಟೈಮ್ ಐತಿ, ರೂಮ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈಗ ನಾನು ನಿಮ್ಮೆಲ್ಲ ಕಮೆಂಟ್ಸನ್ನು ಚೆಕ್ ಮಾಡಕತ್ತೀನಿ, ರಿಪ್ಲೈ ಮಾಡಕತ್ತೀನಿ. ಎಲ್ಲರ ಕಮೆಂಟ್ಸನ್ನು ನಾನು ಓದಿ ಲೈಕ್ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ಚಂದ ಚಂದ ಮಸ್ತ್ ಮೋಟಿವೇಶ್ನಲ್ ಕಮೆಂಟ್ಸ್ ಮಾಡಿರ್ತೀರಿ, ಹೊಸ ಹೊಸ ಐಡಿಯಾಸ್ ಕೊಡ್ತಿರ್ತೀರಿ, ಏನಾದರೂ ಸಜೆಷನ್ಸ್ ಮಾಡ್ತಿರ್ತೀರಿ. ಸೊ ಈ ರೀತಿ ಕಮೆಂಟ್ಸ್ ಯಾವಾಗಲೂ ಮಾಡೋದು ಬರ್ರಿ, ಅಂದರೆ ನನಗೂ ಏನಾಗ್ತೈತಿ ಮುಂದಿನೂ ವ್ಲಾಗ್ಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗ್ತೈತಿ. ನನ್ನ ರೆಗ್ಯುಲರ್ ವ್ಲಾಗ್ಸ್ ನೀವು ಮೊದಲಿಂದ ನೋಡಕತ್ತಿದ್ರೆ ನಿಮಗೆ ಗೊತ್ತಿರ್ಬೋದು, ಈ ರೀತಿ ನನ್ನ ಕಡೆ ಎರಡು ಜ್ಯುವೆಲರಿ ಏನನ್ಬೋದು ಇದಕ್ಕೆ ಗೊತ್ತಿಲ್ಲ ಏನು ಪ್ರಾಪರ್ ವರ್ಡ್ ಐತಿ, ಬಟ್ ಈ ರೀತಿ ನಾನು ಜ್ಯುವೆಲರಿ ಎಲ್ಲ ಸ್ಟೋರ್ ಮಾಡೋಕ್ಕಾಗಲಿ, ಕ್ಲಿಪ್ಸ್ ಆಗಲಿ, ಬೆಲ್ಟ್ ಆಗಲಿ, ಈ ರೀತಿ ತರಿಸಿನಿ. ಇದನ್ನು ವ್ಲಾಗ್ ಒಳಗೂ ನಾನು ತೋರಿಸಿದ್ನಿ, ಬಟ್ ಯಾರಾದರೂ ಈಗ ಹೊಸದಾಗಿ ನೋಡಕತ್ತಿದ್ರೆ ಅವ್ರಿಗೆ ಗೊತ್ತಾಗಲಿ ಅಂತ ಜಸ್ಟ್ ತೋರ್ಸಾಕತ್ತೀನಿ. ಇನ್ನೂ ಒಂದು ಐತಿ, ಅದನ್ನು ತೋರಿಸ್ತೀನಿ, ಬಿಕಾಸ್ ಭಾಳ ಜನ ಆಮೇಲೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳ್ತೀರಿ. ಸೊ ಈಗ ತೋರಿಸತ್ತೀನಿ, ಅದು ಚೈನದ್ ಐತಿ, ಈಗ ಜಸ್ಟ್ ಮರುನೇನು ತೋರಿಸಿದ್ನ ಅದು. ಇದು ಬ್ಲೂ ಕಲರ್, ಈ ರೀತಿ ಓಪನ್ ಐತಿ. ಸೊ ನೋಡ್ರಿ ಎಷ್ಟೊಂದು ನಾನು ನನ್ನ ಮತ್ತು ಸಾಣುನು ಎಲ್ಲ ಇಯರಿಂಗ್ಸ್ ಬೆಲ್ಟ್ ಎಲ್ಲಾನು ಸ್ಟೋರ್ ಮಾಡಿಟ್ಟಿನಿ. ಶಾನು ಎದ್ಲೋ ಬಂದ್ಲೋ ನಗಾಕತ್ತಿ, ನಗಾಕತ್ತಾಳಕ್ಕೆ ನಿಮ್ಮನ್ನು ನೋಡಿ. ಏನೈತಿ ಕ್ಯಾಟ್ ಕನ್ಸತ್ತೇನಿ? ಕ್ಯಾಟ್ ಅದನ್ನ ನೀ ಹಾಕೋತೆ, ನೀ ಹಾಕೋತೆ ಬೇಡ ನೋಡ್ರಲ್ಲ. ನಮ್ಮ ಶಾನು ಇನ್ನು ಪಾಪು ಅದ, ಇನ್ನೂ ಅಮ್ಮನ ತೊಡಿ ಮೇಲೆ ಮಕ್ಕೋತ. ಹಾಡ ಹಾಡ್ಲಿ, ಯಾವ್ದು ಹಾಡಾಡ್ತಿದ್ನಿ ನಾನು ಈ ಪಾಪು ಇದ್ದಾಗ? ಯಾವ್ದು ಹಾಡಾಡ್ತಿದ್ನಿ, ಯಾವ್ದು ಹೇಳು, ಯಾವ್ದು? ಶಾಣೆ ನನ್ನ ಸಾನು ಸಾಲಿಗ ಹೋಗ್ಯಾಳ, ಸಾವಿರದ ಮಂಕಿ ಬರೆದಾಳ, ಸಾವಿರದ ಮಂಕಿ ಬರೆದಾಳ ಸರಸ್ವತಿ ತಾಯಿ, ಬಾರದ ಅಕ್ಷರ ಬರದೀಡ. ಹಾ ಬಾಬು, ನಾ ನಮ್ಮ ಶಾನುಗೆ ಭಾಳ ಅಂದ್ರೆ ಭಾಳ ಹಾಡ ಹಾಡ್ತೀನಿ, ಇನ್ನೂ ಅದ್ರ ಹಾಡ್ತೀನಿ. ಅದ್ರೊಳಗಿಂದ ಒಂದು ಹಾಡ ಈಗ ನಿಮಗೆ ಕೇಳಿಸಿದ್ನಿ. ನೀವು ಯಾವ್ಯಾವ ಹಾಡ ಹಾಡ್ತೀರೇನೋ ನಿಮ್ಮ ಮಕ್ಕಳಿಗಾಗಿ, ಈ ರೀತಿ ಇವೆಲ್ಲ ನಮ್ಮ ಅಜ್ಜಿ ಕಲಿಸಿದ್ದು ಹಾಡ. ಸೊ ಯಾವುದಾದ್ರೂ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಮ್ಮ ಬಬ್ಬು ಮಕ್ಕೋತೈತಿ ಈಗ, ಬಾ. ಬಿಸಿಲೆಲ್ಲ ಬಿಸಿಲೆಲ್ಲ ಹೋಗೈತೆ, ಬಾ. ಎಲ್ಲೊಂಟಿ ಬಟ್ಟೆ ತೆಗಿಬಾ ಇಲ್ಲಿ. ಕ್ಲೀನಿಂಗ್ ಕೆಲಸ ಹಂಗನ ಅರ್ಧನ ಉಳಿತು, ಬಿಕಾಸ್ ನಾನು ಎದ್ಲು. ಸೊ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಬೇಕು, ಅರ್ಧನ ಅಲ್ಲಿಗೆನ ಹಂಗೆ ಬಿಟ್ಟು ಬಂದಿನಿ. ಸಾನು ನೋಡ್ರಿ ಅವ್ರ ಅಜ್ಜಿ ಸೀರೆ ಹೆಂಗೆ ತೆಗಿಯಾಗತ್ತಾಳು. ಗುಡ್ ಗರ್ಲ್, ವೆರಿ ಗುಡ್. ಬಿತ್ತು ನೋಡು ಬೊಬ್ಬು, ಎಟ್ ಕೆಲಸ ಮಾಡ್ತೀಯ, ಅಮ್ಮಗೆ ಎಟ್ ಹೆಲ್ಪ್ ಮಾಡ್ತೀನಿ. ಅವ್ವ ಅವ್ವ ಜಡಿಸ್ತಾಳ, ಅವ್ವ ಜಡಿಸ್ತಾ ಸಾಕ, ಜಾಡಿ ಜಾಡಿ ಸ್ವಲ್ಪ ಮತ್ತಡ ಹೊಲಸ್ ಮಾಡಿಟ್ಟಿ. ಏನತ್ತ ಏನ ಇರ್ಬಿ, ಹಂಗೆ ಒಗಿತಾರನ ಮತ್ತೆ. ನಡು ಭಾಳ ಮಳೆ ಬೀಳಕತ್ತಿತ್ತು, ಅವಾಗ ಈ ಸ್ಟ್ಯಾಂಡನ್ನು ನಾವು ಅಲ್ಲಿ ಇಟ್ಟಿದ್ವಿ ಬಾಕ್ಲ ಕಾರ್ನರ್ಕ. ಈಗ ಆರಾಮ್ಸೆ ಇಲ್ಲಿ ಇಡ್ಬೋದು ಗ್ಯಾಲ್ರಾಗ ನೋಡ್ರಿ, ಇಲ್ಲಿ ಮಸ್ತ್ ಎಲ್ಲ ಬಟ್ಟೆ ಒಣಗಿ ಬರ್ತಾವು ಇಲ್ಲಿ ನೋಡ್ರಿ. ನಮ್ಮ ಸಾನು ಎಷ್ಟು ಹೆಲ್ಪ್ ಮಾಡ್ತಾ ಅಮ್ಮಗ. ಗುಡ್ ಗಾರ್, ಏನ್ ಮಾಡಲ್ಲ ಪರಿ? ಹಾ ಪರಿ ಮಾಡಂಗಿಲ್ಲ. ಓಹೋ ನೀ ಗುಡ್ ಗರ್ಲ್ ಅದಿಲ್ಲ,
ಪರಿ ಸಣ್ಣ ಫ್ರೆಂಡ್ ಅದಾಳ ಮೊಬೈಲ್ ಒಳಗೆ ನೋಡ್ತಾಳೆ ಅಕ್ಕಿ ಅಕ್ಕಿ ಏನೋ ಅಮ್ಮಗೆ ಹೆಲ್ಪ್ ಮಾಡಲ್ಲ ಅಂತ ಶಾನು ಮಾಡ್ತಾಳೆ ಅಂತ ಏನು ಮಾಡತ್ತಿ ಅಟಾಡತ್ತಿ ಕ್ಲಿಪ್ಲೆ ಇವು ತಗೋ ಡಬ್ಬಾಗೆ ಹಾಕಿಡೋನು ಎಲ್ಲ ಒಂದ ಕಡೆ ಬೇಡ ಬ್ಲ್ಯಾಕ್ ಕಲರ್ ಅಷ್ಟೇ ಬೇರೆ ಕಲರ್ ತಗೊಳ್ಳಂಗಿಲ್ಲ ಬ್ಲ್ಯಾಕ್ ಓನ್ಲಿ ಆಮೇಲೆ ಇವು ತಗೋಲ ಒಂದ ಎಲ್ಲ ಡಬ್ಬಾಗೆ ತೆಗೆದಿಡೋನು ಮತ್ತೆ ಕಳಿತಾವ ಬಟ್ಟಿ ಫೋಲ್ಡ್ ಮಾಡಿಡಬೇಕು ಸಾನು ಹಿಂದ ಅಟಾಡಕತ್ತಾಳು ಕ್ಲೀನಿಂಗ್ ಕೆಲಸ ಅಂತೂ ಅಲ್ಲೇ ಉಳಿತು ಅಲ್ಲೇ ಬೆಡ್ ಮೇಲೆ ಅರ್ಧ ಸಾಮಾನ್ ಹಂಗ ಇಟ್ಟು ಬಂದೀನಿ ಇನ್ನು ಇವ್ರು ಬರುತ್ತರೊಳಗನ ಕ್ಲೀನ್ ಮಾಡಬೇಕು ಅದರ್ವೈಸ್ ಹಿಂಗೆ ಗಿಟ್ಟಿ ಅಂತ ಬೈತಾರು ಮೊದಲು ಅವ್ರಿಗೆ ಮೆಸ್ಸಿ ಸೇರಂಗಿಲ್ಲ ವಾ ನೋಡು ಹೆಂಗ್ ಮಾಡ್ದೆ ಕೈ ಹಾಕೊಂಡಿಲ್ಲ ಎಲ್ಲ ಕ್ಲಿಪ್ಸ್ ತಗಿ 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 ಲಗು ತಗಿ ಕ್ಲಿಪ್ ಹಂಗ ಹಾಕೋತಾರು ನೂಸ್ತೈತದ ಕೈ ಎಲ್ಲ ತೈಲ ಹಂಗ ಹಾಕೋಬಾರ್ದ ಅವ ಚಿಮಟ ಹಿಡಿತಾವ ಸರಿ ಪಟಪಟ ತಗಿ ಸರಿ ನಿನ್ನೆ ವ್ಲಾಗ್ ಒಳಗೆ ಕಮೆಂಟ್ ಒಳಗೆ ಹೇಳಿದ್ರಿ ಸಾನೂನ್ ಕಿಚನ್ ಸೆಟ್ ತೋರಿಸ್ರಿ ಅಂತ ಸೊ ಆ್ಯಕ್ಚುಲಿ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಮೇಲೆ ಆವಾಗಿನ ವ್ಲಾಗ್ ಒಳಗೆ ತೋರಿಸಿದ್ನಿ ಬಟ್ ಮೇ ಬಿ ಮಿಸ್ ಆಗಿರ್ಬೋದು ಈಗ ತೋರಿಸತ್ತೀನಿ ಈ ರೀತಿ ಐತಿ ಇದು ಕಿಚನ್ ಕಟ್ಟಿ ಇದು ಗ್ಯಾಸ್ ಆನ್ ಆಫ್ ಆಗ್ತೈತಿ ಇದಕ್ಕೆ ಇದನ್ನದಾವು ಹಿಂದೆ ಶೆಲ್ ಅದಾವು ಸೊ ಅದನ್ನು ಹಾಕಿ ಇಲ್ಲಿ ಶೆಲ್ ಹಾಕಬೇಕು ಕೆಳಗೆ ಸೊ ಅದನ್ನು ಹಾಕಿದ್ರೆ ಗ್ಯಾಸ್ ಆನ್ ಆಫ್ ಆಗ್ತೈತಿ ನಾವು ಸಾನು ಎಲ್ಲ ಭಾಳ ಇದನ್ನು ಮಾಡಕತ್ತೀಗ ಅನ್ಕ ತೆಗ್ದೀವಿ ಇದು ಬೇಸಿನ್ ಆಮೇಲೆ ಇಲ್ಲಿ ಎಲ್ಲನೂ ಇದನ್ನದಾವು ಸ್ಪೂನ್ ಆಗಲಿ ಅಥವಾ ಅದು ಕುಕ್ಕರ್ ಆಗಲಿ ಕಡಾಯಿ ಆಗಲಿ ಈ ರೀತಿ ಎಲ್ಲ ಅಡುಗೆ ಸಾಮಾನು ಅದಾವು ಅವನು ತೋರಿಸ್ತೀನಿ ಇದು ಈ ರೀತಿಲಿ ಫ್ರೀಜರ್ ಅಂತ ಮಾಡ್ಯಾರ ಇದನ್ನು ಈ ರೀತಿ ಮೂರು ಬಾಕ್ಸ್ ಅದಾವು ಆಮೇಲೆ ಇದು ಒಂದನ ಓಪನ್ ಆಗ್ತೈತಿ ಬಾಕಿ ಎಲ್ಲ ಶೋ ಅದಾವು ತಳಗಿನೂ ಇದು ಅಷ್ಟೇ ಓಪನ್ ಆಗ್ತೈತಿ ಹಿಂಗೆ ಆಮೇಲೆ ಇದು ಎಲ್ಲ ಕಿಚನ್ ಐಟಮ್ಸ್ ನಾನು ಆಲ್ರೆಡಿ ಅದನ್ನು ಆಟ ಆಡಿ ಆಡಿ ಎಲ್ಲ ಇದನ್ನು ಮಾಡಿಬಿಟ್ಟಾಳು ಸೊ ಈ ರೀತಿ ಬೌಲ್ ಅದಾವು ಗ್ಲಾಸ್ ಅದಾವು ಬಾಬು ಗ್ಲಾಸ್ ಅದು ಎಲ್ಲದವು ಅಲ್ಲ ಆಯಿಲ್ ಕುಕ್ಕರ್ ಅಲ್ಲ ಸಾರಿ ಇದು ಮಿಕ್ಸರ್ ಕುಕ್ಕರ್ ಎಲ್ಲೈತಿ ಇದು ಕುಕ್ಕರ್ ಸಾನು ಎಲ್ಲ ಆಟ ಆಡಿ ಆಡಿ ಏನೇನು ಮಾಡ ಗ್ಲಾಸ್ ಅದು ಎಲ್ಲಿಟ್ಟಿ ಗ್ಲಾಸ್ ಮಸ್ತ್ ಇತ್ತು ನಮ್ಮ ಸಾನು ಆಟ ಆಡಿ ಆಡಿ ಅದ್ರೊಂದೊಂದೊಂದೊಂದೊಂದು ದಿನ ಮಿಸ್ಪ್ಲೇಸ್ ಮಾಡಕತ್ತಾಳೆ ಎಲ್ಲ ಆ ಕಡೆ ಈ ಕಡೆವಾಗಿ ಇದು ಹೌದಿಲ್ ಬಾಬು ದೋಸೆ ಮಾಡತ್ತೀವ ಸೂಪರ್ ಹಾಂ ಬಾಬು ಒಂದೊಂದೊಂದೊಂದೆಲ್ಲ ಕಳ್ಯಾಕತ್ತೀನಿ ಸಾಮಾನು ಹೌದಿಲ್ಲ ಕುದಿತು ದೋಸೆ ವಾವ್ ದೋಸೆ ಜೊತೆ ಏನು ಮಾಡಿ ಚಟ್ನಿ ಮಾಡಿ ಯಾವ ಚಟ್ನಿ ಸಾಂಬಾರ್ ಚಟ್ನಿ ಮಾಡಿ ವಾವ್ ನಂಗೆ ಹಚ್ಕೊಡು ನೋಡ್ರಲ್ಲ ಸಾನು ದೋಸೆ ಮತ್ತು ಸಾಂಬಾರ್ ಚಟ್ನಿ ಮಾಡ್ಯಾಳ ಬರ್ರಿ ಎಲ್ಲರು ಹ್ಞೂ ಸಾಂಬಾರ್ ಚಟ್ನಿ ಪಿಜ್ಜಾ ಬರ್ರಿ ಎಲ್ಲರೂ ಅದು ಕರಿ ಎಲ್ಲರೂ ಬರ್ರಿ ಊಟಕ್ಕೆ ಅದು ಕರಿ ಕರಿಲ ಥ್ಯಾಂಕ್ ಯು ಹಾಂ ಇಲ್ಲಿ ಇಲ್ಲಿ ಹೇಳೆ ಎಲ್ಲರೂ ಬರ್ರಿ ಊಟಕ್ಕೆ ಅಂತ ಹೇಳ ದೋಸೆ ತಿನ್ನ್ರಿ ದೋಸೆ ತಿನ್ನಕ್ಕೆ ಬರ್ರಿ ಅಂತ ಹೇಳ ಬಾಬು ದೋಸೆ ತಿನ್ನಕ್ಕೆ ಬರ್ರಿ ಮೂಡ್ ಹೋಯ್ತು ಹಾಯ್ 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 ಹೇಳಲ್ಲ ಅವ್ರು ನಿಂಗೆಲ್ಲರೂ ಭಾಳ ಪ್ರೀತಿ ಮಾಡ್ತಾರೆ ಬಾಬು ಈಗ ಸಂಜೆಕ ಮೋದಕ್ ಮಾಡಬೇಕು ಅಂತ ಅಂದ್ಕೊಂಡಿವಿ ಎಲ್ಲ ಪ್ರಿಪ್ರೇಷನ್ ನಡೆದೈತಿ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡು ಥರದೂ ಮೋದಕ್ ಮಾಡ್ತಾರು ನಾವು ಪ್ರತಿ ಸಲ ಗೋಧಿ ಹಿಟ್ಟಿದ್ದು ಮಾಡ್ತೀವಿ ಈಗ ನಮ್ಮ ಅತ್ತೆ ಕೇಳಬೇಕು ಯಾವ ಹಿಟ್ಟಿನ ಮಾಡೋಣ ಅಂತ ಕೊಬ್ಬರಿನೂ ಹರಚಬೇಕು ಸೊ ಕೊಬ್ಬರಿನೂ ಇಲ್ಲಿ ವಾಶ್ ಮಾಡ್ಕೊಳಕ್ಕೆ ಇಟ್ಟಿನಿ ಬೆಲ್ಲ ಐತಿ ಸೊ ಬರ್ರಿ ಮೋದಕ್ ಮಾಡೋಣ ಕೊಬ್ಬರಿ ಹರ್ಚ್ಕೊಳಕತ್ತೀನಿ ಈಗ
ನಾವು ಮೋದಕ ಯಾವ ರೀತಿ ಮಾಡ್ತೀವಿ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರಿ ಅದನ್ನನು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಗಣೇಶ ಚತುರ್ಥಿ ನಡೆದೈತಿ ಮತ್ತೆ ಮೋದಕ ಮಾಡಲಿಲ್ಲ ಅಂದ್ರೆ ಹೆಂಗಲ್ಲ ಸೋ ಪ್ರತಿ ವರ್ಷ ನಾವು ಮೋದಕ ಮಾಡಿರ್ತೀವಿ ಸೋ ಇವತ್ತು ಮಾಡಕತ್ತೀವಿ ನಾವು ಈಗ ಮೋದಕ ಗೋಧಿ ಹಿಟ್ಟನ್ನ ಯೂಸ್ ಮಾಡಿ ಮಾಡಕತ್ತೀವಿ ನೀವು ಯಾವ ರೀತಿ ಮಾಡ್ತೀರಿ ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ ಅಕ್ಕಿ ಹಿಟ್ಟ ಯೂಸ್ ಮಾಡಿ ಜನರಲಿ ಮೋದಕ ಮಾಡ್ತಾರು ಬಟ್ ನಮಗೆ ಅಕ್ಕಿ ಹಿಟ್ ಮಾಡಿ ರುಡಿ ಇಲ್ಲ ಅಂದ್ರೆ ನಾವು ಎಂದು ಟ್ರೈ ಮಾಡಿಲ್ಲ ಹಿಂಗಾಗಿ ನಾರ್ಮಲಿ ನಮ್ಮ ಅತ್ತೆ ಯಾವಾಗಲೂ ಮೋದಕ ಮಾಡಬೇಕಾದ್ರೆ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾರು ಹಿಂಗಾಗಿ ನಾವು ಇವತ್ತು ಗೋಧಿ ಹಿಟ್ಟನ್ನ ಯೂಸ್ ಮಾಡಕತ್ತೀವಿ ಸಿಂಪ್ಲಿ ನಾವು ಚಪಾತಿಗೆ ಯಾವ ರೀತಿ ಹಿಟ್ ನಾದ್ಕೋತೀವಲ್ಲ ಅದೇ ರೀತಿ ಫಸ್ಟ್ ಆಫ್ ಆಲ್ ಹಿಟ್ ನಾದ್ಕೋಬೇಕು मम्मी पापन कड़े ना स्टोरी मम्मी पापा कड़े हे गणपति वापस हाँ गणपति बंदो आम मम्मी पापा कड़े हानो अंतर गणपति स्टोरी यार गणपति आम आम ಸಂಡಿ ತಗೊಂಡ್ ಬಂದ್ ಯಾರಿಗೆ ಹಸ್ತಾರು ಗಣಪತಿಗೆ ಹಸ್ತಾರ ಗಣಪತಿ ಮುಂಜಾನೆ ಎದ್ದು ನೋಡ್ತಾನ ಸಂಡಿ ಬಂದ್ ಬಿಡತ ತನ್ನ ಗಣಪತಿಗೆ ಸಂಡಿ ಬಂದ ಅಳಕ ಚಲ ಮಾಡ್ತಾ ಅಳಕ ಚಲ ಮಾಡ್ತಾನು ನಂಗ ಸಂಡಿ ಬತ್ತ ನಂಗ ಸಂಡಿ ಬತ್ತ ತಳತಾನು ಸ್ನೇಕ್ ಅತ್ತ ಆತಿ ಸ್ನೇಕ್ ಅತ್ತ ಸಂಡಿ ಬತ್ತ ನಂಗ ಅದಕ್ಕೆ ಅಳಕ ತನ್ನ ಗಣಪತಿ ಮತ್ತೆ ಅವರ ಮಮ್ಮಿ ಏನಂದ್ಲ ಅವರ ಮಮ್ಮಿ ಲಾರಿಲ್ಲ ಅವರ ಮಮ್ಮಿ ಏನಂತಾರು ಕಾವ ತರ್ತಾಳು ಅವೇನ ನಾ ಕಾವ ತತ್ತೀನಿ ಮಕ್ಕಿದ ಒಳಗ ಗೋಧಿ ಹಿಟ್ಟು ರೆಡಿ ಆಗೇತಿ ನನ್ಸಕ್ಕೆ ಇಟ್ಟಿದ್ನಿ ಆಮೇಲೆ ಸೈಡ್ ಬೈ ಸೈಡ್ ನಂದು ಕೊಬ್ಬರಿ ಹರ್ಚೋದನು ಆಗೇತಿ ಬೆಲ್ಲಾನು ಎಲ್ಲ ಜಜ್ಕೊಂಡು ತಗೊಂಡಿನಿ ಅದ್ರೊಳಗೆ ಫ್ಲೇವರ್ಗಾಗಿ ಒಂದು ಸ್ವಲ್ಪ ಯಾಲಕ್ಕಿ ಪುಡಿ ಬೇಕಾಗ್ತತಿ ಹಿಂಗಾಗಿ ಯಾಲಕ್ಕಿನು ಈಗ ತಕ್ಕೊಂಡಿನಿ ಹಿಟ್ಟೆಲ್ಲ ಕಂಪ್ಲೀಟ್ಲಿ ಚಂದಂಗಿ ಈಗ ನೆನೆದೈತಿ ಈಗ ಮೋದಕ ಒಳಗೆ ಏನು ಒಳಗಿಂದ ನಾವು ಮಿಕ್ಸರ್ ರೆಡಿ ಮಾಡ್ಕೋತೀವಿ ಅದನ್ನು ರೆಡಿ ಮಾಡ್ಕೊಳಕತ್ತೀವಿ ಕೊಬ್ಬರಿ ಬೆಲ್ಲ ಮತ್ತು ಒಂದು ಸ್ವಲ್ಪನ ಏಲಕ್ಕಿ ಪುಡಿ ಇಷ್ಟ ಹಾಕಿರ್ತೀವಿ ಐ ಥಿಂಕ್ ಸೊ ಮೋದಕೊಳಗೆ ಜನರಲಿ ಇಷ್ಟ ಹಾಕ್ತಾರು ಬಟ್ ನೀವೇನಾದರೂ ಇನ್ನೂ ಡಿಫ್ರೆಂಟ್ ವೇಲೆ ಮಾಡ್ತಿದ್ರೆ ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ ಸೊ ಬೆಲ್ಲ ಆಲ್ರೆಡಿ ನಾನು ಜಜ್ ಇಟ್ಟಿದ್ನಿ ಹಿಂಗಾಗಿ ಅದು ಜಿಗಟ್ ಜಿಗಟ್ ಮಸ್ತಾಗಿತ್ತು ಇಮಿಡಿಯೇಟ್ಲಿ ಅದರೊಳಗೆ ಮಿಕ್ಸ್ ಹಾಕಾಕತ್ತಿತ್ತು ಇದು ನಮ್ಮದು ಒಳಗಿಂದ ಮೋದಕದ ಏನು ಸಾರಣ ಅಂತ ಹೇಳ್ತೀವಲ್ಲ ಪೇಸ್ಟ್ ಅದು ರೆಡಿ ಆಯಿತು ಏಲಕ್ಕಿ ಪುಡಿ ಉದುರಿಸೋದ್ರಿಂದ ಫ್ಲೇವರ್ ಭಾಳ ಚಲೋ ಬರ್ತೈತಿ ಟೇಸ್ಟ್ ಮಸ್ತ್ ಬರ್ತೈತಿ ನಾವು ಇವತ್ತು ಕುದಿಸಿದ್ದು ಮೋದಕ ಮಾಡಕತ್ತೀವಿ ಮೋದಕ ಕುದಿಸಿದ್ದೂ ಮಾಡ್ತಾರೋ ಮತ್ತು ಫ್ರೈ ಮಾಡಿನೂ ಮಾಡ್ತಾರು ನಿಮಗೆ ಯಾವ ಮೋದಕ ಜಾಸ್ತಿ ಲೈಕ್ ಆಗ್ತಾವೆ ಕುದಿಸಿದ ಮೋದಕ ಲೈಕ್ ಆಗ್ತಾವೆ ಅಥವಾ ಫ್ರೈ ಮಾಡಿದ ಮೋದಕ ಲೈಕ್ ಆಗ್ತಾವೆ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಒಂದು ಸರ್ತಿ ಹಿಟ್ಟನ್ನು ಚಂದಂಗಿ ಮಿದ್ಕೊಳಕತ್ತೀನಿ ಮತ್ತು ಸಣ್ಣ ಸಣ್ಣ ಉಳ್ಳಿ ಮಾಡಿ ಒಂದು ಸಣ್ಣ ಸಣ್ಣ ಸರ್ಕಲ್ಸ್ ಮಾಡಿ ನಮ್ಮ ಅತ್ತನ ಕಡೆ ಕೊಡಕತ್ತೀನಿ ಅವರು ಅದರೊಳಗೆ ಒಳಗೆ ಪೇಸ್ಟ್ ತುಂಬಿ ಮೋದಕ ರೆಡಿ ಮಾಡಕತ್ತಿದ್ರು ಸೊ ಅದನ್ನು ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಸೊ ಯಾವ ರೀತಿ ತುಂಬಾಕತ್ತಾರು ನೋಡಬಹುದು ನನಗಂತೂ ಇದು ಭಾಳ ಡಿಫಿಕಲ್ಟ್ ಪ್ರೊಸೆಸ್ ಬರ್ತೈತಿ ನಾನು 2 ಸಲ ಈ ಶೇಪ್ ಟ್ರೈ ಮಾಡೋಕೆ ಹೋಗಿನಿ ನನಗೆ ಇನ್ನೂ ತನಕ ಜಮ್ಸೆ ಇಲ್ಲ ಸೊ ನೀವು ಮೋದಕದ ಶೇಪ್ ಈಸಿಲಿ ನಿಮಗೆ ಮಾಡೋಕ್ಕೆ ಬರ್ತೈತೋ ಅಥವಾ ನಿಮಗೂ ನನಗೆ ಅತ್ಲ ಡಿಫಿಕಲ್ಟ್ ಅನಿಸ್ತೈತೋ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ ಒಂದು ಸಣ್ಣ ಸರ್ಕಲ್ ಮಾಡಿ ಅದರೊಳಗೆ ಅದನ್ನೆಲ್ಲ ಒಳಗಿಂದ ಪೇಸ್ಟ್ ಕೊಬ್ಬರಿ ಪೇಸ್ಟ್ ತುಂಬಿ ಆಮೇಲೆ ಮ್ಯಾಲಿ ಒಂದು ಸ್ವಲ್ಪ ಫ್ಲವರ್ಗತ್ಲೆ ಅದಕ್ಕೆಲ್ಲ ಎಲೆಗೆ ಒಂದು ಸ್ವಲ್ಪನ ಶೇಪ್ ಕೊಟ್ಟು ಅದನ್ನು ಮ್ಯಾಲಿಂದೇನು ತುದಿ ಅಂತ ಹೇಳ್ತೀವಲ್ಲ ಅದು ಎಲ್ಲ
ಹಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು. ಸೊ ಆಲ್ರೆಡಿ ಇದೇನು ಚಂಗಿ ಕಾಣಿಸಾಕತ್ತೈತಿ, ಇದಕ್ಕೆ ನಾವು ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ವಿ, ಅದ್ರೊಳಗನ ಎಲ್ಲ ಮೋದಕನ್ನು ರೆಡಿ ಮಾಡಿಡಾಕತ್ತಿದ್ವಿ. ಸ್ವಲ್ಪ ಎಣ್ಣೆ ಹಚ್ಚಬೇಕಾಗ್ತೈತಿ, ಅಂದ್ರೆ ಅದು ತಳಗೆ ಅಂಟ್ಕೊಳ್ಳೋಂಗಿಲ್ಲ, ಎಣ್ಣೆ ಹಚ್ಚಲ್ದೆ ಇಟ್ಟರೆ ಅದು ತಳಗೆ ಅಂಟ್ಕೊಂಡು ಬಿಡ್ತೈತಿ. ಮೋದಕ್ ಸೈಡ್ಕ್ ಮಾಡ್ಕೊಳ್ಳುವಾಗನ ಗ್ಯಾಸ್ ಮೇಲೆ ನೀರಿಟ್ಟಿದ್ವಿ, ಫುಲ್ ನೀರು ಮಸ್ತ್ ಬಿಸಿ ಆಗಿದ್ದು. ಈಗ ನೋಡ್ರಿ ಅದು ಏನು ಚಾಣಗಿ ಐತಲ್ಲ, ಅದನ್ನು ಆ ಬೋಗಾಣಿ ಮೇಲೆ ಇಟ್ಟಿತ್ತು, ಅಂದ್ರೆ ಕೆಳಗೇನು ನೀರು ಇರ್ತೈತಿ ಆ ಸ್ಟೀಮ್ಲೆ ಆ ಕುದಿಲೆ ಮೇಲೆ ನಾವೇನು ಮೋದಕ್ ಇಟ್ಟಿರ್ತೀವಿ ಅವು ಎಲ್ಲ ಫುಲ್ ಮಸ್ತ್ ಸ್ಟೀಮ್ ಆಗ್ತಾವು, ಕುದೀತಾವು. ಸೊ ನೋಡ್ರಿ ಫೈನಲ್ನು ತೋರ್ಸಾಕತ್ತೀನಿ, ಮಸ್ತ್ ರೆಡಿ ಆಗಿದ್ದು, ಮಸ್ತ್ ಆಗಿದ್ದು ಮೋದಕ್. ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಂಜಾಯ್ ಮಾಡಿದ್ವಿ. ಸೊ ಈಗ ಸದ್ಯ ನಮ್ಮ ಹೊರಗಿನ ಡಿಶ್ ಮೊಮೋಸ್ ಅಂತೂ ಭಾಳ ಫೇಮಸ್ ಐತಿ. ನಮ್ಮ ಸಾನು ಇದಕ್ಕೆ ಮೊಮೋಸ್ ಮೊಮೋಸ್ ಅಂತಾನೆ ಕರೆಯಾಕತ್ತಿದ್ಲು. ಸೊ ಆಕಿಗೆ ನಾವು ಹೌದವ ಮೊಮೋಸ್ ಐತಿ ಅಂತಾನೆ ತಿನ್ಸಿದ್ವಿ. ಇದು ನೋಡ್ರಿ ಆಗಳೆ ಕ್ಲೀನಿಂಗ್ ಮಾಡಬೇಕು ಅಂತ ಎಲ್ಲ ತೆಗದ್ನಿ, ಬಟ್ ಸಾನು ಎದ್ಲು ಮತ್ತು ಮಾಡೋಕೆ ಕೊಡಲಿಲ್ಲ, ಹಿಂಗಾಗಿ ಎಲ್ಲ ಹಂಗೆ ಉಳ್ದೈತಿ. ಸೊ ಇದನ್ನೆಲ್ಲ ಎತ್ತಿಡ್ತೀನಿ ಬಿಕಾಸ್ ಈಗ ಆಲ್ರೆಡಿ ಲೇಟ್ ಆಗೈತಿ, ಈಗೇನು ಪೇಷನ್ಸ್ ಉಳಿದಿಲ್ಲ ನನ್ನ ಕಡೆ ಎಲ್ಲ ಕ್ಲೀನ್ ಮಾಡೋದು. ಇದು ಆ್ಯಕ್ಚುಲಿ ಮ್ಯಾಲಿನ ಮೇಲೆ ವರಿಸಿ ಪಟಪಟ ಇಡ್ಬೋದು, ಬಟ್ ನಂಗೊಂದು ಸ್ವಲ್ಪ ಅದು ಎಲ್ಲಾನು ಏನು ವಿಂಡೋ ಐತಲ್ಲ ಅದು ಡೀಪ್ಲಿ ಕ್ಲೀನ್ ಮಾಡ್ಕೊಳ್ದೈತಿ, ಮತ್ತು ಅಷ್ಟು ಪೇಷನ್ಸಿಗೆ ಸದ್ಯ ನನ್ನ ಕಡೆ ಉಳಿದಿಲ್ಲ, ಹಿಂಗಾಗಿ ಇದನ್ನೆಲ್ಲ ಎತ್ತಿಡಾಕತ್ತೀನಿ ಹಂಗೆ. ಮತ್ತು ನಾಳೆ ನೋಡೂ, ನಾಳೆ ಮುಂಜಾನೆ ಅಥವಾ ಮದ್ದನ್ ನೋಡಿ ಕ್ಲೀನ್ ಮಾಡ್ಕೋತೀನಿ. ಸೊ ಒಂದೊಂದು ಸರ್ತಿ ಹಿಂಗೆ ನಂದು ಆಗ್ತೈತಿ. ನೀವು ಭಾಳ ಚೆನ್ನಾಗಿ ಕೇಳ್ತಿರ್ತಾರಲ್ಲ ಅಕ್ಕ ಹೆಂಗೆ ಮ್ಯಾನೇಜ್ ಮಾಡ್ತೀರಿ, ಸೊ ಹಾಗೇನಿಲ್ಲಪ್ಪ, ನಾನು ಏನು ಆ ದಿನದ ಪ್ಲ್ಯಾನ್ ಮಾಡಿರ್ತೀನಿ ಅಥವಾ ಆ ದಿನ ಏನಾದರೂ ಕೆಲಸ ಮಾಡಬೇಕಂತ ಅಂದ್ಕೊಂಡಿರ್ತೀನಿ, ಅದು ಒಂದೊಂದು ದಿನ ಆಗಂಗೆ ಇಲ್ಲ. ಸೊ ಇಟ್ಸ್ ಓಕೆ, ನೆಕ್ಸ್ಟ್ ಡೇ ಪೋಸ್ಟ್ಪೋನ್ ಮಾಡಿಬಿಡ್ತೀನಿ, ಮತ್ತೇನೂ ಇಲ್ಲ. ಬಿಕಾಸ್ ಸಾನನ್ನು ಕರ್ಕೊಂಡು ಎಲ್ಲನೂ ಒನ್ ದಿ ಟೈಮ್ ಮಾಡೋದು ಒಂದು ಸ್ವಲ್ಪ ನನಗೂ ಡಿಫಿಕಲ್ಟನೇ ಆಗ್ತೈತಿ. ಸೊ ಭಾಳ ಜನರಿಗೆ ಕ್ವಶನ್ ಇರ್ತೈತಲ್ಲ, ಭಾಳ ಜನರಿಗೆ ಅನ್ನಿಸ್ತಿರ್ತೈತಿ ನಂದೇನು ಟೈಮ್ ಟೇಬಲ್ ಭಾಳ ಪರ್ಫೆಕ್ಟ್ ಐತಿ ಅಥವಾ ಎಲ್ಲನೂ ಕೆಲಸ ಏಕ್ದಮ್ ಟೈಮ್ ಟು ಟೈಮ್ ಆಗ್ತಾವು ಅಂತ. ಸೊ ಹಂಗೇನಿಲ್ಲ, ಹಿಂಗೂ ಆಗ್ತೈತಿ, ನಂದೂ ಪ್ಲ್ಯಾನಿಂಗ್ ಮಿಸ್ ಆಗಿಬಿಡ್ತೈತಿ ಅಥವಾ ದಿನ ಸಾನ್ವಿದ ಮೂಡ ಇರೋಂಗಿಲ್ಲ, ಹಿಂಗಾಗಿ ಉಳಿದ್ಬಿಡ್ತೈತಿ. ಸೊ ಇದನ್ನೆಲ್ಲ ಪಟ ಪಟ ಎತ್ತಿಡ್ತೀನಿ. ಐಸ್ಕ್ರೀಮ್ ಮಾಡಿ ನೋಡಿ ಏನದ, ಓ ಹಿಂಗದ, ಹೆಂಗೆ ಉಲ್ಟಾ ಮಾಡಿ ಏನು ತೋರಿಸೋದು, ಓಪನ್ ಮಾಡಿ ತೋರಿಸು, ಹೆಂಗೈತಿ, ಹೆಂಗೈತೆ ಓಪನ್ ಮಾಡಿ ತೋರಿಸು. ಓ ಹೆಂಗ ಜುಂಬರೈತ್ ಸಾನನ್ ಕಡೆ, ಅದನ್ನ ಐಸ್ ಕ್ರೀಮ್ ಹುಚ್ಚೈತಿ. ಐಸ್ ಕ್ರೀಮ್ ಹೆಂಗ್ ಮಾಡಿದ್ದೆ, ಅವನ್ನೆಲ್ಲ ಒಳಗೆ ಹಾಕಿ ಐಸ್ ಕ್ರೀಮ್ ಮಾಡಿದ್ದಾನ. ಐಸ್ ಕ್ರೀಮ್ ತಿತ್ತಿರಿ ತಿತ್ತಿರಿ ಬರ್ರಿ, ಅಡ್ ಮುಂದೆ ಹೋಗ್ಬೇಡ ಬೀಳ್ತದು. ಬೇಡಂದ್ರು, ಯಾಕಂದ್ರೆ ಈಗ ಕೋಲ್ಡ್ ಐತ್ಲ, ಈಗ ಕೋಲ್ಡ್ ಅದಕ್ಕೆ ಬಿಸಿ ಮಾಡ್ಯಾಳ ಆಕೆ ಐಸ್ ಕ್ರೀಮ್. ಐಸ್ ಕ್ರೀಮ್ ಬಿಸಿ ಮಾಡ್ಯಾಳ ಫಸ್ಟ್, ಇದನ್ ಹೊಂಟಿಲ್ಲ ಇದ ಫಸ್ಟ್ ಸರ್ಚ್, ಇದ ಐಸ್ ಕ್ರೀಮ್ ಬಿಸಿ ಮಾಡೋದಿದ ಹೌದಿಲ್ಲ, ಫಸ್ಟ್ ಇನ್ವೆನ್ಷನ್. ಹಾ ಬಂದ, ಹಾ ಬಂದ್ ಬನ್ ಸರಿ, ಹಾ ಬನ್. ಜಸ್ಟ್ ಮೋದಕ್ ಕಂಪ್ಲೀಟ್ ಆಯಿತು, ನಿಮಗೆ ತೋರಿಸಿನಿ. ಒಂದು ನಿಮಿಷ ಟ್ರೈಪಾಡ್ ಒಂದು ಸ್ವಲ್ಪ ಕ್ರಾಸ್ ಆಗೈತಿ, ಓಕೆ ನಾವು ಕರೆಕ್ಟ್ ಸರ್. ಜಸ್ಟ್ ಮೋದಕ್ ಕಂಪ್ಲೀಟ್ ಆಯಿತು, ನಿಮಗೆ ತೋರಿಸಿನಿ. ನೀವು ಯಾವ ರೀತಿ ಮಾಡ್ತೀರಿ ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ. ಇನ್ನೂ ಊಟಕ್ಕೆ ಬಂದಿಲ್ಲ ಅವಿನಯ್ ಅವರು, ಇನ್ನೂ ಬರಬೇಕು. ಸೊ ಅಲ್ಲಿ ತನಕ ಹಂಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಮಾತಾಡಕ್ಕೆ ಕೂತೀನಿ. ಸಾನು ಆಟ ಆಡಕತ್ತಾಳ, ಹಂಗೆ ಆಟ ಆಡೋದ್ರೆ ಎನರ್ಜಿ ಮುಗ್ದೈತಿ, ಸ್ವಲ್ಪ ಹಂಗೆ ಟಿ ವಿ ನೋಡ್ಕೋತದ ಕೂತಾಳು. ನಿಮ್ಮ ಜೊತೆ ಏನು ಮಾತಾಡಬೇಕು ಅಂದರೆ, ಎಪ್ಪ ಇವತ್ತು ಫುಲ್ ಬ್ಯಾಕ್ ಪೇನ್ ಆಗಕತ್ತೈತಿ ಯಾಕೋ. ಸೊ ನಂಗೆ ಎರಡು ಮೂರು ದಿನ ಆಯಿತು ನನ್ನ ತವ್ರ ಮನೆ ಭಾಳ ಅಂದ್ರೆ ಭಾಳ ನೆನಪು ಬರಾಗತ್ತೈತಿ. ಆ್ಯಕ್ಚುಲಿ ನನ್ನ ತವ್ರ ಮನೆ ಮಹಾರಾಷ್ಟ್ರ ಒಳಗೆ ಬರ್ತೈತಿ, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೈತಿ. ಸೊ ಹಿಂಗಾಗಿ ಜಾಸ್ತಿನೇ ಹೋಗಕ್ಕೆ ಸಿಗೋದು, ಬಿಕಾಸ್ ಮಹಾರಾಷ್ಟ್ರ ಕರ್ನಾಟಕ ಇನ್ನೂ ಓಪನ್ ಆಗಿಲ್ಲ, ಪ್ರಾಪರ್ ಪರ್ಮಿಷನ್ ಅದು ತೊಗೊಂಡು ಹೋಗ್ಬೇಕಾಗ್ತೈತಿ. ಮತ್ತೇನೇನೋ ಕ್ವಾರಂಟೈನ್ ಅದು ಏನೇನೋ ರೂಲ್ಸ್ ಅದಾವೆ, ಈಗ ಸದ್ಯ ಅಪ್ಡೇಟೆಡ್ ರೂಲ್ಸ್ ಏನೇನಾಗ್ಯಾವೆ ನನಗೂ ಗೊತ್ತಿಲ್ಲ. ಇನ್ ಬಿಟ್ವೀನ್ ಎನ್ಕ್ವೈರಿ ಮಾಡಿದಾಗ ಕ್ವಾರಂಟೈನ್ ಆಗಬೇಕಾಗ್ತೈತಿ ಅಂತ ಏನೇನೋ ಹೇಳಿದರು. ಸಾನ್ವಿನ್ ಕರ್ಕೊಂಡು ಅದು ರಿಸ್ಕ್ ತೊಳೆದೂ ಸರಿ ಇಲ್ಲ. ಆಗಳೆ ನೀವು ನೋಡಿರ್ಬೋದು
ವಿಡಿಯೋ ಕಾಲ್ ಮಾಡಿನ ನಾನು ನನ್ನ ತವ್ರ ಮನೆ ಗಣಪತಿ ನೋಡಿದ್ನಿ ಇವತ್ತು 5ನೇ ದಿನ, ಹಿಂಗಾಗಿ ಅಲ್ಲಿ ಗಣಪತಿ ಬಿಟ್ಟು ಬಂದರು. ತರಬೇಕಾದ್ರೂ ವಿಡಿಯೋ ಕಾಲ್ ಮಾಡಿದ್ರು. ಸೊ ಲಾಸ್ಟ್ ಇಯರ್ ನಾನು ಸಾನು ಹೋಗಿದ್ವಿ ತವ್ರ ಮನೆಗೆ ಗಣಪತಿ ಹಬ್ಬ ಆಚರಿಸಕ್ಕೆ. ಆ್ಯಕ್ಚುಲಿ ಮೇ ತಿಂಗಳಕ್ಕಿಂತ ಮೊದಲನ ನಮ್ಮ ಮಮ್ಮಿ ಒಂದ್ಸಲ ಕರೆಯಾಕತ್ತಿದ್ಲು. ಆ್ಯಕ್ಚುಲಿ ಸಾನೂನ್ ಕರ್ಕೊಂಡು ಒಂದು 2-3 ದಿನ ಬಾ ನಿಮ್ಮ ಅಜ್ಜಿ ನೆನ್ಸಾಕತ್ತಾರು ಅಂದರೆ, ನಮ್ಮ ಅಜ್ಜಿ ಇನ್ನ ಇದ್ರು, ನಮ್ಮ ಪಪ್ಪ ಅಂಡ್ ಮಮ್ಮಿ ಲಾಸ್ಟ್ ಮಂತನ ನಮ್ಮ ಅಜ್ಜಿ ತಿರ್ಕೊಂಡ್ಲು. ಅದೂ ಒಂದು ಒಂಥರಾನ ಆಗೋಯ್ತು ನನಗೆ, ಬಿಕಾಸ್ ಕೊರೋನಾ ಸಿಚುವೇಶನ್ ಒಳಗೆ ಈ ರೀತಿ ಯಾರ್ದಾದ್ರೂ ಫ್ಯಾಮಿಲಿ ಮೆಂಬರ್ಸ್ ಆತಂದ್ರೆ ಪೂರ್ತಿ ಒಂದು ಮನಸ್ಸು ಬಿಚ್ಚಿ ಹೋಗೋಕ್ಕೂ ಬರೋಂಗಿಲ್ಲ, ಮತ್ತು ಆ ಸಿಚುವೇಶನ್ ಬಿಡೋಕ್ಕೂ ಬರೋಂಗಿಲ್ಲ. ಸೊ ನಾನು ಒಂದೇ ದಿನ ಹೋಗಿದ್ನಿ, ನಮ್ಮ ಅಜ್ಜಿ ತಿರ್ಕೊಂಡಿದ್ದ ದಿನಾನು ಹೋಗಿದ್ನಿ. ಮತ್ತದು ನಾನು ವ್ಲಾಗ್ ಒಳಗೇನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ನಾ ಆ ಮನಸ್ಥಿತಿ ಒಳಗೂ ಇರಲಿಲ್ಲ. ನಮ್ಮ ಅಜ್ಜಿ ನನಗೆ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಕ್ಲೋಸ್ ಇದ್ದರು. ಸೊ ಹಿಂಗಾಗಿ ಒಂಥರ ಆಗಿಬಿಟ್ಟಿತ್ತು, ಏನಪ್ಪ ಇದು ಕೊರೋನಾ ಹೆಂಗಾಗಿ ಹೋಯ್ತು ಅಂದರೆ, ಕೊರೋನಾದಿಂದ ಫಿಸಿಕಲಿ ಅರೆ ನಮಗೆ ತ್ರಾಸ ಆಗಕ್ಕೆ ಹತ್ತಿತ್ತು. ಬಟ್ ಯಾರಿಗೆ ಕೊರೋನಾ ಬಂದಿಲ್ಲ ಅವ್ರಿಗೂ ಈ ರೀತಿ ಭಾಳಷ್ಟು ಜನರು, ನಂದಂತಂತೆಲ್ಲ ನಾ ಭಾಳ ಜನರದೂ ಎಕ್ಸಾಂಪಲ್ ನೋಡಿನಿ, ಫ್ಯಾಮಿಲಿ ಮೆಂಬರ್ಸ್ಗೆ ಏನೇನೋ ಆಗಕ್ಕತ್ತಿತ್ತು, ಬಟ್ ಅಲ್ಲಿ ಹೋಗಾಕೂ ಅಲ್ಲಿ ಹೋಗಾಕೂ ಆಗ್ವಾಲ್ತಾಗಿತ್ತು. ಎಲ್ಲದರ ಅಲ್ಲೇ ಕೂತ್ಕೊಂಡು ಸುಮ್ಮ ಫೋನ್ ಮೇಲೆ ಮಾತಾಡೋದು ಅಷ್ಟೇ ನಡೀತು. ಸೊ ಈ ರೀತಿ ಇನ್ಡೈರೆಕ್ಟ್ಲಿನೂ ಕೊರೋನಾದಿಂದ ಭಾಳ ಜನರಿಗೆ ಪ್ರಾಬ್ಲಮ್ ಆಗೈತಿ. ಸೊ ಹಿಂಗಾಗಿ ನನಗೆ ಅವಾಗೂ ಹೋಗಕ್ಕೆ ಸಿಗಲಿಲ್ಲ, ಅವಾಗೂ ನಿಂದ್ರಾಕೂ ಸಿಗಲಿಲ್ಲ. ಒಂದೇ ದಿನ ಹೆಂಗಾರೆ ಮ್ಯಾನೇಜ್ ಮಾಡಿ ಹೋಗಿ ಬನ್ನಿ, ಈಗಾರೆ ಆಮೇಲೆ ಒಂದು ಸ್ವಲ್ಪ ದಿನ ಮುಗೀತತಿ ಮುಗೀತತಿ ಅಂದ್ರೂ ಇನ್ನೂ ಏನೂ ಒಪ್ಪನೂ ಆಗೋಯ್ತು, ಇನ್ನೂ ಏನೂ ಮುಗಿ ಸಿಚುವೇಶನು ಕಾಣುವತ್ತು. ಸೊ ಈಗಂತೂ ನನ್ನ ಪೇಷನ್ಸ್ ಮುಗ್ದಂಗೆ ಆಗೈತಿ. ಯಾವಾಗೊಮ್ಮೆ ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ, ಯಾವಾಗೊಮ್ಮೆ ಸ್ವಲ್ಪ ದಿನ ನಮ್ಮ ಮಮ್ಮಿ ಜೊತೆ ಸ್ಪೆಂಡ್ ಮಾಡ್ತೀನಿ, ಈ ರೀತಿ ಆಗೈತಿ. ನೋಡೋಣ ಇನ್ನೇನೇನು ಆಗ್ತೈತಿ. ಏನೋ 1ನೇ ತಾರೀಕು ಅನ್ನಾಕತ್ತಾರು, ಇದು ಗೊತ್ತಿಲ್ಲ ರಿಯಲ್ ನ್ಯೂಸ್ ಐತೋ ಫೇಕ್ ನ್ಯೂಸ್ ಐತೋ ನನಗೂ ಗೊತ್ತಿಲ್ಲ. ಹಿಂಗೆ ಏನೇನೋ ಜಸ್ಟ್ ಕೇಳಿದ ಮಾತು ಹೇಳಾಕತ್ತೀನಿ, ರಿಯಾಲಿಟಿ ನನಗೂ ಗೊತ್ತಿಲ್ಲ. ಬಟ್ ಈಗ ಮಾತ್ರ ಲಿಟ್ರಲಿ ಹಿಂಗಾಗೈತಿ, ಯಾವಾಗೊಮ್ಮೆ ಓಪನ್ ಆಗ್ತೈತಿ ಎಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲನೂ ಏನೇನು ಆ್ಯಸ್ ಇಟ್ ಈಸ್ ಎಲ್ಲ ನಾರ್ಮಲ್ ಆಗ್ತೈತಿ, ಮತ್ತು ನಾ ಯಾವಾಗೊಮ್ಮೆ ನನ್ನ ತವ್ರ ಮನೆಗೆ ಹೋಗಿ ಒಂದು 4-5 ದಿನ ಇದ್ದು ಬರ್ತೀನಿ ಅಂತ ಹಿಂಗಾಗೈತಿ. ಯಾಕೋ 2-3 ದಿನ ಆಯಿತು, ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳಕತ್ತೀನಿ. ಸೊ ಮೇ ಬಿ ಯಾರ್ದಾದ್ರೂ ಬೇರೆ ಸ್ಟೇಟ್ ತವ್ರ ಮನೆ ಇದ್ರೆ ಮೇ ಬಿ ನೀವು ಈ ಪ್ರಾಬ್ಲಮನ್ನ ಫೇಸ್ ಮಾಡಿರ್ಬೋದು. ಸೇಮ್ ಸ್ಟೇಟ್ ಇಂತ್ರಂದ್ರೂ ಏನು ಪ್ರಾಬ್ಲಮ್ ಇಲ್ಲ, ಕರ್ನಾಟಕ ಒಳಗೆ ಅಡ್ಡಾಡೋಕ್ಕೇನಿಲ್ಲ, ನಾವು ಪ್ರಿಕಾಷನ್ಸ್ ತೊಗೊಂಡ್ರೆ ಆಯಿತು. ಬಟ್ ಡಿಫ್ರೆಂಟ್ ಸ್ಟೇಟ್ ಇತ್ತಂದ್ರೆ ಈ ಪ್ರಾಬ್ಲಮ್ ಮೇ ಬಿ ನೀವೆಲ್ಲರೂ ಫೇಸ್ ಮಾಡಿರ್ಬೋದು. ಸೊ ನಿಮ್ದು ಯಾವ್ದು ತವ್ರ ಮನೆ ಐತಿ, ಮತ್ತು ಈ ಸಲ ನೀವು ಏನೇನು ಮಾಡಿದ್ರಿ, ಹೋಗೋಕ್ಕಾಗಿಲ್ಲ ನಿಮಗೂ ಮೇ ಬಿ. ಸೊ ನಿಮಗೂ ಈ ರೀತಿ ನನಗತ್ಲೇ ಫೀಲ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ. ಆ್ಯಕ್ಚುಲಿ ನಮ್ಮ ಮಮ್ಮಿ ಆವಾಗನ ಕರೆಯಕತ್ತಿದ್ಲು, ಬಟ್ ನಾ ಇಲ್ಲ ಸಾನೊಂದು ಮೇ ಸುಟ್ಟಿ ಬೆಳ್ಳಿ ಒಮ್ಮೆ ಬರ್ತೀನಿ ಅಂತಾನೆ. ಬಟ್ ಮಾರ್ಚ್ದಿಂದ ಕೊರೋನಾದೇನ ನಮ್ಮ ಇಂಡಿಯಾ ಒಳಗೆ ಭಾಳ ಜಾಸ್ತಿನೇ ಆಯಿತು. ಸೊ ಆವಾಗಿಂದಂತೂ ನಿಮಗೆ ಗೊತ್ತಾಯ್ತು ಸಿಚುವೇಶನ್ ಏನೈತೆ ಅಂತ. ಹೋ ಸೊ ಲಗುನ ಮುಗಿಲಿ, ಲಗುನ ನಾನಂತ ಅವ್ರ ಮನೆಗೆ ಹೋಗಿ ಒಂದು 2-3 ದಿನ ಇದ್ದು ಬರಲಿ ಅಂತ ವಿಚಾರ ಮಾಡಕತ್ತೀನಿ. ನೋಡೋಣ ಇನ್ನೇನೇನು ಆಗ್ತೈತಿ.